ದಕ್ಷ ಪ್ರಜಾಪತಿಯು ಬೃಹಸ್ಪತಿ ಸ್ತವ ಎನ್ನತಕ್ಕಂತಹ ಯಾಗವನ್ನು ಪ್ರಾರಂಭಿಸುತ್ತಾನೆ. ಈ ವಿಷಯವನ್ನು ತನ್ನ ಅಳಿಯನಾದಂತಹ ರುದ್ರದೇವರಿಗೆ ತಿಳಿಸದೆ ಪ್ರಾರಂಭ ಮಾಡುತ್ತಾನೆ. ರುದ್ರದೇವರ ಪತ್ನಿಯಾದಂತಹ ದಾಕ್ಷಾಯಿಣಿಗೆ ಈ ವಿಷಯ ತಿಳಿದು ನಾವು ಕೂಡ ಈ ಯಾಗಕ್ಕೆ ಹೋಗುವ ಎಂದು ಹೇಳಿದಾಗ ರುದ್ರದೇವರು ನಮಗೆ ಈ ಯಾಗಕ್ಕೆ ಆಹ್ವಾನ ಬರಲಿಲ್ಲ, ಆದ್ದರಿಂದ ನಾವು ಈ ಯಾಗಕ್ಕೆ ಹೋಗುವುದು ಬೇಡ ಎಂಬುದಾಗಿ ಅನೇಕ ರೀತಿಯ ಸಮಾಧಾನಗಳನ್ನು ಮಾಡುತ್ತಾರೆ. ಆದರೆ ದಾಕ್ಷಾಯಿಣಿಯು ರುದ್ರದೇವರ ಮಾತನ್ನು ಕೇಳದೆ ತನ್ನ ತಂದೆ ಮಾಡುವ ಯಾಗಕ್ಕೆ ಹೋಗಲು ಸಿದ್ಧಳಾಗುತ್ತಾಳೆ. ದಾಕ್ಷಾಯಿಣಿ ಹೋಗುವಾಗ ಅವಳ ಜೊತೆಗೆ ರುದ್ರದೇವರು ನಂದಿಯನ್ನು ವಾಹನವನ್ನ ಕಳಿಸುತ್ತಾರೆ. ಯಾಗ ಮಂಟಪಕ್ಕೆ ದಾಕ್ಷಾಯಿಣಿಯು ಬಂದಾಗ ಅವಳನ್ನು ಯಾರೂ ಗಮನಿಸುವುದಿಲ್ಲ. ನಂತರ ಯಾಗ ಪ್ರಾರಂಭವಾಗುತ್ತದೆ, ಅಲ್ಲಿಯೇ ಕುಳಿತುಕೊಳ್ಳುತ್ತಾಳೆ. ಯಾಗ ಪ್ರಾರಂಭವಾದಾಗ ತನ್ನ ಪತಿಯಾದಂತಹ ರುದ್ರದೇವರಿಗೆ ಯಾವುದೇ ಹವಿರ್ಭಾಗವನ್ನು ಯಾಗದಲ್ಲಿ ನೀಡುವುದಿಲ್ಲ. ಇದನ್ನು ತಿಳಿದು ದಾಕ್ಷಾಯಿಣಿಯು ನನ್ನ ಪತಿಗೆ ಅವಮಾನವಾಯಿತು, ಇಂತಹ ಅವಮಾನವನ್ನು ನಾನು ಸಹಿಸುವುದಿಲ್ಲ ಎಂಬುದಾಗಿ ಆ ಅಗ್ನಿಯಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡುತ್ತಾಳೆ. ಅನಂತರ ನಂದಿಯು ಆ ಯಾಗವನ್ನು ಧ್ವಂಸ ಮಾಡಲು ಪ್ರಯತ್ನಪಟ್ಟಾಗ ಭೃಗೃಷಿಯ ತಪಸ್ಸಿನ ಬಲದಿಂದ ಅವರನ್ನು ಓಡಿಸಿ ಅನಂತರ ರುದ್ರದೇವರು ದಕ್ಷನ ಆ ಯಾಗವನ್ನು ಧ್ವಂಸ ಮಾಡುವುದಕ್ಕೋಸ್ಕರ ವೀರಭದ್ರ ಎಂಬುವನು ಕಳುಹಿಸಿಕೊಡುತ್ತಾನೆ. ಆ ವೀರಭದ್ರನು ಯಾಗಮಂಟಪಕ್ಕೆ ಬಂದು ದಕ್ಷ ಪ್ರಜಾಪತಿ ಮಾಡತಕ್ಕಂತಹ ಯಾಗವನ್ನು ಧ್ವಂಸಗೊಳಿಸಿ ಅವನ ವೃಂದವನ್ನು ಕಡಿಯುತ್ತಾನೆ. ಇದನ್ನು ತಿಳಿದು ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿಗೆ ಬಂದು ಹೇಳುತ್ತಾರೆ. ಬ್ರಹ್ಮದೇವರು ಅಂತಹ ಸಂದರ್ಭದಲ್ಲಿ ರುದ್ರನಿಗೆ ನೀವು ಅವಮಾನ ಮಾಡಿದ್ದೀರಿ, ಅದರಿಂದ ಇಂತಹ ಒಂದು ಶಿಕ್ಷೆಯನ್ನು ಅನುಭವಿಸಬೇಕಾಯಿತು, ಇದಕ್ಕೆ ರುದ್ರನನ್ನೇ ನೀವು ಮೊರೆ ಹೋಗಬೇಕು ಎಂದು ಹೇಳಿ ರುದ್ರದೇವರು ಬ್ರಹ್ಮದೇವರಿಂದ ಒಡಗೂಡಿ ಬ್ರಹ್ಮದೇವರು ರುದ್ರದೇವರ ಅಂತರ್ಯಾಮಿಯಾದಂತಹ ಲಕ್ಷ್ಮೀನರಸಿಂಹನನ್ನು ಸ್ತೋತ್ರ ಮಾಡುತ್ತಾರೆ. ಇದರಿಂದ ರುದ್ರನು ಸಂತುಷ್ಟನಾಗಿ ದಕ್ಷ ಪ್ರಜಾಪತಿಯನ್ನು ಮತ್ತೆ ಬದುಕಿಸಬೇಕೆಂದು ದೇವತೆಗಳು ಕೇಳಿದಾಗ ಆ ದಕ್ಷ ಪ್ರಜಾಪತಿಗೆ ರುದ್ರದೇವರು ಅಜಮುಖವನ್ನಿಟ್ಟು ಅವನನ್ನು ಬದುಕಿಸುತ್ತಾರೆ. ಅನಂತರ ಮುಂದೆ ಉತ್ತಾನಪಾದ ಎಂಬಂತಹ ರಾಜನಿಗೆ ಸುರುಚಿ ಸುನೀತಿ ಎಂಬತಕ್ಕಂತಹ ಇಬ್ಬರು ಹೆಂಡಂದಿರು. ಅದರಲ್ಲಿ ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ. ಒಮ್ಮೆ ಉತ್ತಾನವಾದ ರಾಜನು ಆ ಸ್ಥಾನದಲ್ಲಿ ಕುಳಿತುಕೊಳ್ಳುವಾಗ ತನ್ನ ತಂದೆಯ ತೊಡೆಯ ಮೇಲೆ ಸುರುಚಿಯ ಮಗನಾದಂತಹ ಉತ್ತಮನು ಕುಳಿತಿರುತ್ತನ್ನು ನೋಡಿ ಧ್ರುವನು ಕೂಡ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಲು ಹೋಗುತ್ತಾನೆ. ಆ ಸಂದರ್ಭದಲ್ಲಿ ಸುರುಚಿಯು ಧ್ರುವನಿಗೆ ಹೇಳುತ್ತಾಳೆ, ನೀನು ನಿನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಲು ಅರ್ಹನಲ್ಲ, ನೀನು ಹಾಗೆ ಇಚ್ಛಿಸುವುದೇ ಆದರೆ ಕಾಡಿಗೆ ಹೋಗಿ ತಪಸ್ಸನ್ನು ಪಡೆದು ನಂತರ ಮತ್ತೆ ಪುನಃ ನನ್ನ ಹೊಟ್ಟೆಯಲ್ಲಿ ಮಗನಾಗಿ ಜನಿಸಬೇಕು ಎಂದು ಹೇಳಿ ಅವಳನ್ನು ಕಳಿಸುತ್ತಾರೆ. ಇದನ್ನು ತಿಳಿದು ಧ್ರುವ ಬಾಲಕ ತನ್ನ ತಾಯಿಗೆ ಹೇಳಿ ಕಾಡಿಗೆ ಹೊರಟು ಹೋಗುತ್ತಾನೆ. ಹೋಗುವಾಗ ನಾರದರು ಅವನನ್ನು ಕೇಳುತ್ತಾರೆ, ಇಷ್ಟು ಸಣ್ಣ ವಯಸ್ಸಿನಲ್ಲಿ ನೀನು ಕಾಡಿಗೆ ಹೋಗಿ ಏನು ಮಾಡುತ್ತೀ ಅಂತ ಕೇಳಿದಾಗ, ನನಗೆ ಭಗವಂತನ ಅನುಗ್ರಹ ಆಗಬೇಕು, ಅದಕ್ಕೆ ಬೇಕಾದಂತಹ ಮಾರ್ಗವನ್ನು ನೀವು ಅನುಗ್ರಹಿಸಿ ಎಂದು ಹೇಳಿ ನಾರದರು ಅವನಿಗೆ ವಾಸುದೇವ ಮಂತ್ರವನ್ನು ಉಪದೇಶ ಮಾಡುತ್ತಾರೆ. ಅನಂತರ ಘೋರವಾದ ತಪಸ್ಸಿನಿಂದ ಧ್ರುವ ಬಾಲಕನು
ಭಗವಂತನನ್ನು ಧ್ಯಾನ ಮಾಡುತ್ತಾ ಇರುತ್ತಾನೆ. ಈ ಬಾಲಕನ ಧ್ರುವ ಬಾಲಕನ ತಪಸ್ಸಿಗೆ ಮೆಚ್ಚಿದಂತಹ ಭಗವಂತನು ಅವತಾರ ಮಾಡುವಾಗ ಧ್ರುವ ಬಾಲಕನ ಬಾಯಿಯಿಂದ ಬಂದಂತಹ ಮಾತು, ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಎನ್ನತಕ್ಕಂತಹ ಸ್ತೋತ್ರವನ್ನು ಭಗವಂತನ ದರ್ಶನ ಪಡೆದಾಗ ಮಾಡುತ್ತಾನೆ. ಪುಟ್ಟ ಬಾಲಕ ಧ್ರುವ ಬಾಲಕನ ತಪಸ್ಸಿಗೆ ಪರಮಾತ್ಮನು ಮೆಚ್ಚಿ ಅವನನ್ನು ಅನುಗ್ರಹಿಸಿ ಪುನಃ ಅವನನ್ನು ಅರಮನೆಗೆ ಕಳುಹಿಸಿ ಧ್ರುವನಿಗೆ ಪಟ್ಟಾಭಿಷೇಕವನ್ನು ಮಾಡುವಾಗೆ ಮಾಡುತ್ತಾನೆ. ಅನಂತರ ಹಿರಣ್ಯ ಕಶಿಪುವ ತಮ್ಮನಾದಂತಹ ಹಿರಣ್ಯಾಕ್ಷನನ್ನು ಭಗವಂತ ಸಂಹರಿಸಿದ ಎಂಬ ವಿಷಯವನ್ನು ತನ್ನ ಅಣ್ಣನಾದ ಹಿರಣ್ಯಕಶಿಪು ತಿಳಿದು ಇದರಿಂದ ಹರಿಯಲ್ಲಿ ದ್ವೇಷ ಮಾಡುತ್ತಾನೆ. ಹರಿಯನ್ನು ಸಂಹರಿಸಬೇಕು ಎಂದು ನಿಶ್ಚಯಿಸಿ ಹಿರಣ್ಯಕಶಿಪು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡುತ್ತಾನೆ. ತನ್ನ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವರು ಪ್ರತ್ಯಕ್ಷನಾಗಿ ಹಿರಣ್ಯಕಶಿಪುವಿನಲ್ಲಿ ಕೇಳುತ್ತಾರೆ, ನಿನಗೆ ಏನು ವರಬೇಕು ಎಂದು ಕೇಳಿದಾಗ ಹಿರಣ್ಯಕಶಿಪು ಹೇಳುತ್ತಾನೆ, ನನಗೆ ಮನುಷ್ಯನಿಂದಾಗಲಿ ಪ್ರಾಣಿಗಳಿಂದಾಗಲಿ ಹಗಲಾಗಲಿ ರಾತ್ರಿಯಲ್ಲಾಗಲಿ ಅರಮನೆ ಹೊರಗಾಗಲಿ ಭೂಮಿಯಲ್ಲಾಗಲಿ ಅಂತರಿಕ್ಷದಲ್ಲಾಗಲಿ ನನಗೆ ಯಾವುದೇ ರೀತಿಯ ಮರಣವು ಸಂಭವಿಸಬಾರದು. ಇಂತಹ ವರವನ್ನು ನಾನು ಅಜರಾಮರನಾಗಿ ಇರಬೇಕು, ಇಂತಹ ವರವನ್ನು ನನಗೆ ಅನುಗ್ರಹಿಸಿ ಎಂದು ಕೇಳಿದಾಗ ಬ್ರಹ್ಮದೇವರು ತಥಾಸ್ತು ಎಂದು ಹೇಳಿ ಅದೃಶ್ಯರಾಗುತ್ತಾರೆ. ಬ್ರಹ್ಮದೇವರ ವರವನ್ನು ಪಡೆದಂತಹ ಹಿರಣ್ಯಕಶಿಪು ದೇವತೆಗಳಿಗೆಲ್ಲ ಉಪದ್ರವವನ್ನು ಕೊಡುತ್ತಾರೆ. ಅಂತಹ ಸಂದರ್ಭದಲ್ಲಿ ಹಿರಣ್ಯಕಶಿಪುವಿಗೆ ನಾಲ್ಕು ಜನ ಮಕ್ಕಳಲ್ಲಿ ಮೊದಲನೆಯವನು ಪ್ರಹ್ಲಾದ. ಅವನು ಅಂತಹ ಪ್ರಹ್ಲಾದನು ಭಗವಂತನಲ್ಲಿ ಅತ್ಯಂತ ಭಕ್ತಿಯನ್ನು ಇಟ್ಟವನಾಗಿದ್ದನು. ದೈತ್ಯ ವಂಶದಲ್ಲಿ ಹುಟ್ಟಿದರೂ ಭಗವಂತನ ಭಕ್ತನಾಗಿದ್ದನು. ತಂದೆಯಾದ ಹಿರಣ್ಯಕಶಿಪು ಮಗನಿಗೆ ಹೇಳುತ್ತಾನೆ, ನಾನು ಹರಿಯನ್ನು ದ್ವೇಷಿಸುತ್ತಿದ್ದೇನೆ, ನೀನು ಅವನನ್ನೇ ಉಪಾಸನೆ ಮಾಡುತ್ತೀಯ ಯಾಕೆ ಎಂದು ಕೇಳಿದಾಗ ಭಗವಂತನು ಸರ್ವಾಂತರ್ಯಾಮಿ, ಎಲ್ಲ ಕಷ್ಟಗಳನ್ನು ಪರಿಹರಿಸುತ್ತಾನೆ ಎಂದು ಹೇಳುತ್ತಾನೆ. ಇದನ್ನು ಇಂತಹ ಪ್ರಹ್ಲಾದನ ಮಾತನ್ನು ಕೇಳಿ ಹಿರಣ್ಯಕಶಿಪು ಕೋಪಗೊಂಡು ಅವನಿಗೆ ಅನೇಕ ರೀತಿಯ ತೊಂದರೆಗಳನ್ನು ಕೊಡುತ್ತಾನೆ. ಸರ್ಪಗಳಿಂದ ಕಚ್ಚಿಸುವುದು, ಬೆಟ್ಟದಿಂದ ದೂಡುವುದು, ಇಂತಹ ಕಠಿಣವಾದ ಶಿಕ್ಷೆಯನ್ನೆಲ್ಲ ಕೊಡುತ್ತಾನೆ. ಎಲ್ಲ ಶಿಕ್ಷೆಯನ್ನು ಕೂಡ ಪ್ರಹ್ಲಾದ ನಿರಾಯಾಸವಾಗಿ ಅನುಭವಿಸುತ್ತಾನೆ. ಏನು ಮಾಡಿದರೂ ಪ್ರಹ್ಲಾದನಿಗೆ ಆಗದೇ ಇದ್ದದ್ದನ್ನು ಕಂಡು ಮತ್ತೆ ಪುನಃ ಹಿರಣ್ಯಕಶಿಪುವು ಭಗವಂತನು ಎಲ್ಲಿದ್ದಾನೆ ಎಲ್ಲ ಕಡೆ ತೋರಿಸಿ ಅನಂತರ ಈ ಕಂಬದಲ್ಲಿ ಇದ್ದಾನೋ ಎಂದು ಹೇಳಿ ಕಂಬಕ್ಕೆ ಹೊಡೆದಾಗ ಭಗವಂತ ನರಸಿಂಹದೇವರು ಅವತಾರ ಮಾಡುತ್ತಾರೆ. ಅಂತಹ ಸಂದರ್ಭದಲ್ಲಿ ಸತ್ಯಂ ವಿಧಾತುಂ ನಿಜವೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಎಂಬ ಭಗವಂತನ ಘೋರ ರೂಪವನ್ನು ಹಿರಣ್ಯಕಶಿಪು ಕಂಡು ಇವರು ನನ್ನನ್ನೇ ಸಂಹರಿಸಲು ಬಂದಿದ್ದಾರೆ ಎಂದು ತಿಳಿದು ಅವರ ಮೇಲೆ ಯುದ್ಧ ಮಾಡಲು ಮುಂದಾಗುತ್ತಾನೆ. ಹೇಗೆಂದರೆ ಒಂದು ಚಿಟ್ಟೆಯು ಬೆಂಕಿಯ ಸುತ್ತ ತಿರುಗಿ ಅನಂತರ ಆ ಬೆಂಕಿಗೆ ತನ್ನ ಪ್ರಾಣವನ್ನು ಹೇಗೆ ಅರ್ಪಣೆ ಮಾಡುತ್ತದೋ ಹಾಗೆಯೇ ಹಿರಣ್ಯಕಶಿಪು ನರಸಿಂಹದೇವರ ಮೇಲೆ ಎರಗಿದಾಗ ನರಸಿಂಹದೇವರು ಹಿರಣ್ಯಕಶಿಪುವನ್ನು ಹಿಡಿದು
ಒಂದು ವಿಷಪೂರಿತವಾದಂತಹ ಸರ್ಪವನ್ನು ಗರುಡನು ತನ್ನ ಕೊಕ್ಕಿನಿಂದ ಹೇಗೆ ಕುಕ್ಕಿ ಕೊಲ್ಲುತ್ತಾನೋ ಅದೇ ರೀತಿಯಾಗಿ ನರಸಿಂಹದೇವರು ಹಿರಣ್ಯಕಶಿವಿನ ವಕ್ಷಸ್ಥಳವನ್ನು ಸೇಳುತ್ತಾರೆ. ಯಾಕೆಂದರೆ ಬ್ರಹ್ಮದೇವರಿಂದ ವರವನ್ನು ಪಡೆದಿದ್ದಾನೆ. ಬ್ರಹ್ಮದೇವರ ಮಾತನ್ನು ಸುಳ್ಳು ಮಾಡಬಾರದು ಎಂಬುದಕ್ಕೋಸ್ಕರ ಭಗವಂತನು ನರಸಿಂಹದೇವರ ಅವತಾರವನ್ನು ಮಾಡುತ್ತಾನೆ. ಹಿರಣ್ಯಕಶಿಪಿನ ಪಡೆದಂತಹ ವರದ ರೀತಿಯಂತೆಯೇ ನರಸಿಂಹದೇವರು ಮನುಷ್ಯನೂ ಅಲ್ಲ, ಅತ್ತ ಪ್ರಾಣಿಯೂ ಅಲ್ಲ, ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ, ಒಳಗೂ ಅಲ್ಲ, ಹೊರಗೂ ಅಲ್ಲ, ಹೊಸ್ತಿಲಲ್ಲಿ ಭೂಮಿಯಲ್ಲೂ ಅಲ್ಲ, ಅಂತರಿಕ್ಷದಲ್ಲಿಯೂ ಅಲ್ಲ, ತನ್ನ ತೊಡೆಯ ಮೇಲೆ ಯಾವ ಆಯುಧದಿಂದಲೂ ಅಲ್ಲ, ತನ್ನ ಉಗುರಿನಿಂದ ಹಿರಣ್ಯಕಶಿಪುವಿನ ವಕ್ಷಸ್ಥಳವನ್ನು ಸೀಳಿ ಸಂಹರಿಸುತ್ತಾರೆ. ಅನಂತರ ಪ್ರಹ್ಲಾದನಿಗೆ ಅನುಗ್ರಹವನ್ನು ಮಾಡುತ್ತಾರೆ. ಅನಂತರ ತ್ರಿಕೂಟ ಎಂಬತಕ್ಕಂತಹ ಪರ್ವತ ಸಮೀಪದಲ್ಲಿ ಇರತಕ್ಕಂತಹ ಸರೋವರದಲ್ಲಿ ಬಾಯಾರಿಕೆಯಿಂದ ಬಳಲಿ ಗಜೇಂದ್ರಗಳೆಲ್ಲ ನೀರು ಕುಡಿಯಲು ಸರೋವರಕ್ಕೆ ಹೋಗುತ್ತವೆ. ಆಗ ಸರೋವರಕ್ಕೆ ಇಳಿದ ಸಂದರ್ಭದಲ್ಲಿ ನೀರಿನಲ್ಲಿ ಇರತಕ್ಕಂತಹ ಮೊಸಳೆಯು ಗಜೇಂದ್ರನ ಕಾಲನ್ನು ಕಚ್ಚುತ್ತದೆ. ತನ್ನ ಪರಿವಾರದೊಂದಿಗೆ ಬಂದಂತಹ ಗಜೇಂದ್ರನ ಪರಿವಾರದವರು ಗಜೇಂದ್ರನನ್ನು ಎಷ್ಟು ಬದುಕಿಸಲು ಪ್ರಯತ್ನ ಮಾಡಿದರೂ ಆಗದೇ ಇರತಕ್ಕಂತಹ ಸಂದರ್ಭದಲ್ಲಿ ಕೊನೆಗೆ ಗಜೇಂದ್ರನು ತಂ ಯಾಮಿ ಪರಂಪರಾಯಣಂ ಎನ್ನುವ ಮಾತಿನಂತೆ ಭಗವಂತ ನನ್ನನ್ನು ರಕ್ಷಣೆ ಮಾಡು ಎಂಬುದಾಗಿ ಹೇಳುತ್ತಾನೆ. ಗಜೇಂದ್ರನ ಮೊರೆಯನ್ನು ಕೇಳಿ ಭಗವಂತ ಬರುತ್ತಾನೆ. ಅಂತಹ ಸಂದರ್ಭದಲ್ಲಿ ಗಜೇಂದ್ರನು ಭಗವಂತನನ್ನು ಕಂಡು ನಾರಾಯಣ ಖಿಲಗುರು ಭಗವನ್ ನಮಸ್ತೆ ಎನ್ನುವ ವಾಕ್ಯದಂತೆ ಆ ಸರೋವರದಲ್ಲಿ ಇರತಕ್ಕಂತಹ ಕಮಲ ಪುಷ್ಪವನ್ನು ಭಗವಂತನಿಗೆ ಅರ್ಪಣೆ ಮಾಡುತ್ತಾನೆ. ಭಗವಂತನ ಸ್ಪರ್ಶದಿಂದ ಗಜೇಂದ್ರನನ್ನು ಮೊಸಳೆಯ ಬಾಯಿಂದ ಬಿಡಿಸಿ ರಕ್ಷಿಸುತ್ತಾನೆ. ಈ ರೀತಿಯಾಗಿ ಇಂತಹ ಅನೇಕ ಕಥೆಗಳನ್ನು ಶುಕಾಚಾರ್ಯರಿಂದ ಪರೀಕ್ಷಿತ ರಾಜನು ಕೇಳಿ ತನ್ನ ಮರಣವು ಸಮೀಪಿಸುತ್ತದೆ ಎಂದು ತಿಳಿದು ತನ್ನ ಮರಣಕ್ಕೆ ಸಜ್ಜಾಗುತ್ತಾನೆ. ಇದನ್ನು ತಿಳಿದು ಪರೀಕ್ಷಿತ ರಾಜನ ಮಗನಾದಂತಹ ಜನಮೇಜಯನು ಸರ್ಪ ಸತ್ರಯಾಗವನ್ನು ಪ್ರಾರಂಭ ಮಾಡುತ್ತಾನೆ. ಎಲ್ಲ ಸರ್ಪಗಳನ್ನು ಹೋಮಿಸುತ್ತಾ ತಕ್ಷಕನು ಯಾಕೆ ಈ ಅಗ್ನಿಯಲ್ಲಿ ಬೀಳಲಿಲ್ಲ ಎಂದು ಬ್ರಾಹ್ಮಣರಲ್ಲಿ ಕೇಳಿದಾಗ ಬ್ರಾಹ್ಮಣರು ಹೇಳುತ್ತಾರೆ, ತಕ್ಷಕನು ಇಂದ್ರನನ್ನು ಮೊರೆಹೊಕ್ಕಿ ಇಂದ್ರನೊಂದಿಗೆ ಇದ್ದಾನೆ ಎಂದು ಹೇಳಿದಾಗ ಜನಮೇಜಯನು ಹೇಳುತ್ತಾನೆ, ಇಂದ್ರನಿಂದ ಕೂಡಿದ ತಕ್ಷಕನು ಹತವಾಗಲಿ, ಸೇಂದ್ರಾಯ ತಕ್ಷಕಾಯ ಸ್ವಾಹ ಎಂದು ಹೇಳಿ ಇಂದ್ರನಿಂದ ಕೂಡಿದ ತಕ್ಷಕನನ್ನು ಹೋಮಿಸಿ ಎಂದು ಹೇಳಿದಾಗ ಅಂತಹ ಸಂದರ್ಭದಲ್ಲಿ ಆಸ್ತಿಕ ಮಹರ್ಷಿಯು ಈ ಜನಮೇಜಯನ ಸರ್ಪಸತ್ರಯಾಗವನ್ನು ನಿಲ್ಲಿಸುತ್ತಾರೆ. ಅನಂತರ ಇಂತಹ ಎಲ್ಲ ಅನೇಕ ರೀತಿಯ ಕಥೆಗಳನ್ನೆಲ್ಲ ಕೇಳಿ ಪರೀಕ್ಷಿತ ರಾಜನಿಗೆ ತನ್ನ ಮರಣದ ದಿನ ಸಂಭವಿಸಿದಾಗ ಮರಣಕ್ಕೆ ಸಚ್ಚಾಗುತ್ತಾನೆ. ಶುಕಾಚಾರ್ಯರಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿದಂತಹ ಭಾಗವತದ ಕಥೆಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುತ್ತಾನೆ. ಯಾಕೆಂದರೆ ನಾವು ಯಾವುದೇ ಕರ್ತವ್ಯವನ್ನು ಮಾಡಬೇಕಾದರೆ ಅದನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ತದಾಶಿತ್ ಯತ್ ತಪಸ್ಸತಿ ಕೌಂತೇಯ
ತತ್ಕುರುಷ್ವ ಮದರ್ಪಣಂ ಎನ್ನುವ ಮಾತಿನಂತೆ ಏನು ಜಪ ಮಾಡುತ್ತೇವೋ, ಹೋಮಿಸುತ್ತೇವೋ, ಏನು ತಿನ್ನುತ್ತೇವೋ ಎಲ್ಲ ಕರ್ತವ್ಯಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಎನ್ನುವ ಉದ್ದೇಶದಿಂದ ಪರೀಕ್ಷಿತ ರಾಜನು ಶುಕಾಚಾರ್ಯರಿಂದ ಕೇಳಿದಂತಹ ಭಾಗವತವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ತನ್ನ ದೇಹವನ್ನು ತಿಳಿಯುತ್ತಾನೆ. ಇದರಿಂದಲೇ ಶಮಿಕ ಋಷಿಯ ಮಗನಾದಂತಹ ಶೃಂಗಿ ಎಂಬತಕ್ಕಂತಹ ಬಾಲಕನ ಶಾಪಕ್ಕೆ ಒಳಗಾಗಿ ಪರೀಕ್ಷಿತ ರಾಜನು ಏಳು ದಿನದಲ್ಲಿ ಭಾಗವತ ಗ್ರಂಥವನ್ನು ಶುಕಾಚಾರ್ಯರಿಂದ ಉಪದೇಶ ಪಡೆಯುತ್ತಾನೆ. ಆದ್ದರಿಂದಲೇ ಭಾಗವತ ಸಪ್ತಾಹ ಎಂಬುದಾಗಿ ಬಂತು. ಅದೇ ರೀತಿ ರಾಘವೇಂದ್ರ ಗುರುಗಳ ಪಟ್ಟಾಭಿಷೇಕದಿಂದ ಅವರ ಜನ್ಮದಿನದವರೆಗೆ ಏಳು ದಿನ ಸಪ್ತಾಹ ಎಂಬತಕ್ಕಂತಹ ಕಾರ್ಯಕ್ರಮವು ಕೂಡ ಜರುಗುತ್ತಾ ಉಂಟು. ಅಂತಹ ಈ ಸಪ್ತಾಹ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಭಾಗವತದ ಬಗ್ಗೆ ಒಂದೆರಡು ಈ ಅಂದಿನಿಂದ ಈ ಭಾಗವತ ಸಪ್ತಾಹ ಅಂತ ಬಂತು. ಯಾಕೆಂದರೆ ಪರೀಕ್ಷಿತ ರಾಜನಿಗೆ ಇದ್ದದ್ದು ಕೇವಲ ಶೃಂಗಿ ಬಾಲಕನ ಶಾಪಕ್ಕೆ ಒಳಗಾಗಿ ಅವನ ಕಾಲ ಕೇವಲ ಏಳು ದಿನ. ಆದ್ದರಿಂದ ಏಳು ದಿನದಲ್ಲಿ ಭಗವಂತನ ಮೋಕ್ಷಕ್ಕೆ ಸಾಧನ ರೂಪವಾದಂತಹ ಭಾಗವತನ್ನು ಶುಕಾಚಾರ್ಯರಿಂದ ಪಡೆದು ಮೋಕ್ಷವನ್ನು ಹೊಂದುತ್ತಾನೆ. ಇಲ್ಲಿ ಏನು ತಿಳಿದುಕೊಳ್ಳಬೇಕೆಂದರೆ ಪರೀಕ್ಷಿತ ರಾಜನಿಗೆ ಇದ್ದದ್ದು ಕೇವಲ ಏಳು ದಿನ ಮಾತ್ರ. ಆದರೆ ನಮ್ಮ ಜೀವ ಎಲ್ಲಿ ತನಕ ಉಂಟೋ ಅಲ್ಲಿ ತನಕ ಇಂತಹ ಶ್ರೇಷ್ಠವಾದಂತಹ ಭಗವಂತನ ಗ್ರಂಥಗಳನ್ನು ನಾವು ಸದಾ ಕೇಳುತ್ತಿರಬೇಕು, ಶ್ರವಣ ಮಾಡ್ತಾ ಇರಬೇಕು. ಕೇವಲ ಏಳು ದಿನದಲ್ಲಿ ಮಾತ್ರ ಕೇಳಿ ಬಿಡುವಂಥದ್ದಲ್ಲ. ಆದ್ದರಿಂದ ಭಾಗವತ ಸಪ್ತಾಹ ಅಂತ ಏಳು ದಿನದ ಕಾರ್ಯಕ್ರಮವು ಪ್ರಾರಂಭವಾಯಿತು. ಅನಂತರ ಗುರುಗಳ ಪಟ್ಟಾಭಿಷೇಕದಿಂದ ಜನ್ಮ ದಿನದವರೆಗೆ ಆಚರಣೆ ಮಾಡತಕ್ಕಂತಹ ರಾಘವೇಂದ್ರ ಸಪ್ತಾಹವು ಕೂಡ. ಇಂತಹ ಸಪ್ತಾಹ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ನನಗೆ ಒಂದೆರಡು ಮಾತನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ನನ್ನ ಮಾತನ್ನು ಭಗವಂತನಿಗೆ ಅರ್ಪಣೆ ಮಾಡುತ್ತಾ ಹರಿ ಗುರುಗಳ ಅನುಗ್ರಹ ರಕ್ಷೆ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣಮಸ್ತು. ಎಸ್ ಸರ್ವಗುಣಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತೈವಾಲಂ ವಿಷ್ಣುರ್ಮೇ ಪರಮಸ್ಸರತು. ಶ್ರೀಕೃಷ್ಣಾರ್ಪಣಮಸ್ತು.